ಏನ್ ಮಾಡ್ತಾ ಇದೀಯಾ ಮನೆಯಲ್ಲಿ? ಬೇಗ ಬೇಗ ಬಾರೆ. ಯಾವಾಗ ನೋಡಿದ್ರು ನಾಗು ನಾಗು ನಾಗು. ಒಂದೇ ಸಮ ನೀ ಯಾಕೆ ಹಾಗೆ ಬಡ್ಕೋತೀರಾ? ಏನ್ ಬೇಕೀಗ ನಿಮ್ಗೆ? ನಾಗು ಏನಾಯ್ತು ಅಂತ ಕೇಳ್ತಾ ಇದೆಯಲ್ಲ, ನನ್ನ ಮೇಲೆ ಪ್ರೀತಿ ಕಡಿಮೆ ಆಗ್ತಾ ಇದೆ. ಅಯ್ಯೋ, ಹೊಸದಾಗಿ ಮದುವೆ ಆಗಿದ್ದೀವಿ, ಒಬ್ರು ಒಬ್ರು ನೋಡ್ಕೊಂಡು ಪರಸ್ಪರ ಸಮ್ಮಿಲನವಾಗಿ ಕಾಮ ಎಂಬ ಕುದುರನೇರಿ ಪ್ರೀತಿ ಎಂಬ ಪ್ರಣಯದಲ್ಲಿ ತೇಲಾಡುವ. ನಮ್ಗೆ ಮದುವೆ ಆಗಿ 6 ತಿಂಗಳಾಯ್ತು. ನಿನ್ನೆ ಮೊನ್ನೆ ಮದುವೆ ಆಗಿರೋ ರೀತಿ ಯಾವಾಗ ನೋಡಿದ್ರು ಸರಸ ಸಲೋಪ ಮಾಡ್ತಾ ಇರ್ತೀರಲ್ಲ. ನಿಮ್ಗೆ ಮಾಡೋದಿಕ್ಕೆ ಬೇರೆ ಕೆಲ್ಸ ಇಲ್ವೇನೋ ನೋಡಿ. ಈ ನಿಮ್ಮ ತುಂಟಾಟ ಏನಿದ್ರು ನೀವು ರಾತ್ರಿ ಹೊತ್ತು ಇಟ್ಕೊಳ್ಳಿ, ಹಗ್ಲೊತ್ತಲ್ಲಿ ನನಗೆ ತೊಂದರೆ ಕೊಟ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಅದು ಅಲ್ಲದೆ ಮನೇಲಿ ಬೇಕಾದಷ್ಟು ಕೆಲಸ ಇದೆ, ನಾನು ಹೋಗ್ಬೇಕು. ನನ್ನ ನೋಡ್ಕೊಳ್ಳೋಕ್ಕಿಂತ ಮುಖ್ಯ ಕೆಲಸ ಬೇರೇನಿದೆ ಹೇಳು? ನಮ್ಮ ತಂದೆ ಆಗ್ಲಿ, ನನ್ನ ತಂಗಿ ಆಗ್ಲಿ, ನನ್ನ ತಮ್ಮನ ಆಗ್ಲಿ ಕೆಲಸ ವಹಿಸಿದ್ರೆ ಹೇಳು. ಈ ಮನೇಲಿ ಕೆಲಸ ಮಾಡು ಅಂತ ಅವ್ರು ಯಾಕ್ರಿ ನನಗೆ ಹೇಳ್ತಾರೆ? ಈ ಮನೆ ಸೊಸಿಯಾಗಿರೋ ನನಗೆ ಈ ಮನೇಲಿ ಕೆಲಸ ಮಾಡಬೇಕಾಗಿರೋದು ನನ್ನ ಕರ್ತವ್ಯ ಅಲ್ವೇನು? ಹಾಗೋ ಹಾ, ಕೆಲಸ ಮಾಡೋಕೆ ಮನೇಲಿ ಬೇಕಾದಷ್ಟು ಜನ ಆಳ್ಗಳಿದ್ದಾರೆ, ಅವ್ರು ಮಾಡ್ತಾರೆ ನೋಡು. 24 ಗಂಟೆನು ನನ್ನ ಸೇವೆ ಮಾಡಬೇಕಾದ್ದು ನಿನ್ ಕೆಲಸ ಸರಿನಾ? ನಿಮ್ಮ ಸೇವೆ ಮಾಡೋದಿಕ್ಕೆ ಅಂತಾನೆ ತಾನೆ ಈ ಬಂಗಾರದ ಗುಡಿಯ ಸೊಸಿಯಾಗಿ ನಾನು ಬಂದಿರೋದು. ನೋಡಿ, ನಿಮ್ಮ ಸುಖ ದುಃಖಗಳಲ್ಲಿ ಭಾಗಿಯಾಗಿ ಸದಾ ನಿಮಗೆ ಸಂತೋಷ ಕೊಡೋದಿಕ್ಕೆ ಅಂತಾನೆ ನಾನಿರೋದು. ಈ ನಿಮ್ಮ ದಾಸಿ ನಿಮ್ಮ ಸೇವೆಗೆ ಸದಾ ಸಿದ್ಧ. ನನ್ನ ಹೃದಯವನ್ನು ಗೆದ್ದ ದೇವತೆ ನೀನು, ನನ್ನ ಬಾಳ ಸಂಗಾತಿಯಾಗಿ ಬಂದು ನನ್ನ ಬಾಳನ್ನ ಬೆಳಗಿದೀಯ. ಜೀವಕ್ಕೆ ಜೀವ ಆಗಿರುವ ನಿನ್ನಂತ ಗುಣವಂತಿಯನ್ನ ಪಡೆದ ನಾನೇ ಭಾಗ್ಯಶಾಲಿ. ಏನಂದ್ರೆ, ನಾನು ನಿಮ್ಮಲ್ಲಿ ಬೇಡ್ಕೊಳ್ಳೋದು ಇಷ್ಟೇ ಅಂದ್ರೆ, ಗಂಡ ಹೆಂಡತಿರಾಗಿ ನಮ್ಮ ದಾಂಪತ್ಯದಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಬಂದರೂ ಅವಮಾನ ಅಪನಿಂದನೆಗಳಿಗೆ ಕಿವಿ ಕೊಡದೆ ನಾವಿಬ್ಬರೂ ಪರಸ್ಪರ ಅರ್ಥ ಮಾಡಿಕೊಂಡು ಕೊನೆವರೆಗೂ ಹೀಗೆ ಜೀವನ ನಡೆಸಬೇಕು. ಹಾಗೋ ನೀನು ಕಾಮದೇನು ಕಲ್ಪವೃಕ್ಷ ಇದ್ದಂತೆ. ನಿಜವಾಗ್ಲು ನಿಮ್ಮಂಥ ಗಂಡನನ್ನು ಪಡೆದ ನಾನೇ ಪುಣ್ಯವಂತೆ. ನೋಡಿದ್ಯಾ, ನಾವು ಮಾತನಾಡೋದ್ರಲ್ಲೇ ಕಲಹಣ ಮಾಡ್ತಾ ಇದೀವಿ, ಮನೆಯಲ್ಲಿ ಯಾರು ಇಲ್ಲ, ಕುಣಿದು ನಲಿದು ಆನಂದ ಪಡುವ. ಇದನ್ನೇ ತಾನೇ ನಾನು ಆಗ್ಲೇ ಬೇಡ ಅಂತ ಹೇಳಿದ್ದು. ಹಗ್ಲೊತ್ತಲ್ಲಿ ಅಕ್ಕಪಕ್ಕ ಎಲ್ಲ ಆಳುಗಳಿದ್ದಾರೆ ರೀ, ಪ್ಲೀಸ್ ನನ್ನ ಬಿಟ್ಬಿಡಿ. ಪ್ಲೀಸ್ ಜೊತೆಯಲ್ಲಿ ಸ್ನೇಹ ಹೋಗಿ ಜೋಡಿ ಬಯಸುತ್ತಿದೆ ಹಾಡಿನ ನೆಪದಲ್ಲಿ ವಧುವರರಾಗುತ್ತಿವೆ.
ಸಿಹಿ ಕಹಿ ಕಹಿ ಸಿಹಿ ಸಿಹಿ ಕಹಿ ಕಹಿ ಇದಾಳು ಬೇಲು ಬೇಲು ಹಾಗೆ ಪ್ರೇಮಿ ಜೊತೆಲಿ ಸ್ನೇಹ ಸರ್ಸಾಡ್ತಾ ನಿಂತಿದ್ದೀರಾ? ಹೋಗಿ ಮೊದ್ಲು ಹೋಗಿ. ಆಯ್ತು ಡಾರಿ.